ಪ್ರಿಯಕರನೊಂದಿಗೆ ಲವಿಡವಿಗೆ ಅಡ್ಡವಾಗಿದ್ದ ಪತಿಯನ್ನ ಮುಗಿಸಲು ಸ್ಕೆಚ್ ಹಾಕಿದ್ದ ಪತ್ನಿ ಮೆಹರ್ ಪ್ರಿಯಕರ ತೌಸಿಫ್ ಜೊತೆ ಸೇರಿ ಪತಿ ದಾದಾ ಪೀರನ್ನು ಕೊಲೆ ಮಾಡಿರುವ ಘಟನೆ ಶಿಡ್ಲಘಟ್ಟದಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ಶಿಡ್ಲಘಟ್ಟ ತಾಲೂಕಿನ ದಿಪ್ಪುರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬುರುಡಗುಂಟೆ ಗ್ರಾಮದಲ್ಲಿ ಕಳೆದ 8 ತಿಂಗಳ ಹಿಂದೆ ನಡೆದಿದ್ದ ಪ್ರಕರಣ ಪೊಲೀಸ್ ತನಿಖೆಯಿಂದ ಹೊರಗೆ ಬಂದಿದೆ. ಪ್ರಕರಣವನ್ನ ಭೇದಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಕಂಬಿ ಹಿಂದೆ ಕಳುಹಿಸುವಲ್ಲಿ ಶಿಡ್ಲಘಟ್ಟ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹೌದು, ಗಂಡನೊಂದಿಗೆ ನೆಮ್ಮದಿಯ ಜೀವನ ನಡೆಸಬೇಕಿದ್ದ ಪತ್ನಿ ಪರ ಪುರುಷನ ಕಾಮದ ಮೋಹಕ್ಕೆ ಬಿದ್ದು ತನ್ನ ಗಂಡನನ್ನೇ ಕೊಲೆ ಮಾಡಿ ಕಾನೂನಿಗೆ ಸಿಕ್ಕಿಬಿದ್ದಿದ್ದಾರೆ. Then 5 p.m. report came and that it was mentioned as asphyxia, means due to burning he has taken carbon dioxide due to burns and that is why he has died. That is why it took time. In p.m. report it was showing us ki there is carbon dioxide is in respiratory system, so it happens when burning takes place, and also there was some doubt, that is why we took time. But seeing by the condition of the body, there is difference when body is burnt after death or before the when person was alive, that time also there is a difference in body burns. So based on that we were trying to find out. It took some time, but I believe our staff did good work. ತನ್ನ ಪ್ರಿಯಕರ ತಂದುಕೊಟ್ಟಿದ್ದ ಹಳೆ ಮಾತ್ರೆಗಳನ್ನು ಗಂಡನಿಗೆ ಹಾಲಿನಲ್ಲಿ ಹಾಕಿಕೊಟ್ಟಿದ್ದಾಳೆ. ಹಾಲನ್ನ ಕುಡಿದ ಪತಿ ದಾದಾ ಪೀರ್ ಪ್ರಜ್ಞೆ ತಪ್ಪಿ ಬಿದ್ದಾಗ ಪ್ರಿಯಕರ ತಂದುಕೊಟ್ಟಿದ್ದ ಕೋಳಿ ಸುಡುವ ಬರ್ನರ್ಗೆ ಮನೆಯಲ್ಲಿದ್ದ ಸಿಲಿಂಡರ್ ಬೆಂಕಿಯಿಂದ ಕೋಳಿ ಸುಡುವಂತೆ ಗಂಡನನ್ನು ಸುಟ್ಟು ಕೊಲೆ ಮಾಡಿದ್ದಾರೆಂದು ಎಎಸ್ಪಿ ಕುಶಲ್ ಚೌಕ್ಸೆ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಧರ್ಮೇಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜೂನ್ 2021 ರಂದು ಡಿಪಿಎಸ್ ಡಿಬುರಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಗಂಜಿಗುಂಟೆ ಊರಲ್ಲಿ ಯುಡಿಆರ್ ರಿಜಿಸ್ಟರ್ ಆಗಿದೆಯಾ. ಈ ಕೇಸ್ನಲ್ಲಿ ಕೆರೋಸಿನ್ ಹಾಕಿಕೊಂಡು ಮೃತನಾಗಿ ಬರುವುದಾಗಿ ಆ ಸಂಬಂಧ ಆತ್ನ ಹೆಂಡತಿ ಮೇನರ್ ದೂರನ್ನ ನೀಡುತ್ತಾರೆ. ಈ ವಿಚಾರವಾಗಿ ಮೃತನ ಸಹೋದರಲ್ಲಿ ಅನುಮಾನ ಇರುತ್ತೆ. 30 June 2022 ಆರೋಪಿ ತೌಸಿಫ್ ಅವನ ಸ್ನೇಹಿತರು ಫೈರೋಜ್ ಹತ್ರ ಕೊಲೆ ಮಾಡಿರುವ ಬಗ್ಗೆ ಹೇಳಿಕೊಂಡಿರುತ್ತಾರೆ. ನಂತರ ಫರ್ಯಾದಿ ರೇಷ್ಮಾ ರವರು ತನ್ನ ಗಂಡನ ಬಳಿ ಈ ಹಿಂದೆ ಆರೋಪಿಗಳು ಎದುರಿಸಿದ ಬಗ್ಗೆ ತಿಳಿಸಿದಾಗ ಇಬ್ಬರು ಥಾನೆಗೆ ಹಾಜರಾಗಿ ಈ ವಿಚಾರ ಬಗ್ಗೆ 30 June 2022 ದೂರಿನ ನೀಡಿರುತ್ತಾರೆ. ಈ ಬಗ್ಗೆ ದಿಬ್ಬೂರಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ 90/2022 ಅಂಡರ್ ಸೆಕ್ಷನ್ 302-120B-506 ರೆಡ್ ವಿತ್ 34 IPC ರೀತಿಯ ಪ್ರಕರಣ ದಾಖಲೆ ಆಗಿದೆಯಾ. ಕೋಟನಹಳ್ಳಿ ಅನಿಲ್ ಕುಮಾರ್, ಅಮುಕ್ ಟಿವಿ, ಶಿಡ್ಲಘಟ್ಟ.